Hi, welcome to my video class. So today we have discussed once again the same material, the one of the continuation of last video. So in one of the last video we have discussed already equation of a tangent and equation of a normal. Last video dalli equation of a tangent matte equation of a normal anna discuss madi adakke sambandhapattanta problem galanna madidivi. ಏನ್ಮಾಡಿದೀವಿ ಅಂತ ಅಂದ್ರೆ ಫೈಂಡ್ ಯಾವ್ದಾದ್ರು ಒಂದು ಫಂಕ್ಷನ್ ಅನ್ನ ಕೊಟ್ಬಿಟ್ಟು ಫೈಂಡ್ ದಿ ಸ್ಲೋಪ್ ಫೈಂಡ್ ದಿ ಈಕ್ವೇಶನ್ ಆಫ್ ಎ ಸ್ಲೋಪ್ ಅಥವಾ ಫೈಂಡ್ ದಿ ಸ್ಲೋಪ್ ಆಫ್ ಎ ಕರ್ವ್ ಅಥವಾ ಫೈಂಡ್ ದಿ ನಾರ್ಮಲ್ ಆಫ್ ದಿ ಕರ್ವ್ ಅಂಡ್ ಆಲ್ಸೋ ಫೈಂಡ್ ದಿ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಫೈಂಡ್ ದಿ ಈಕ್ವೇಶನ್ ಆಫ್ ನಾರ್ಮಲ್ ಈ ತರ ಒಂದು ನಾಲ್ಕು ಸಂಬಂಧಪಟ್ಟಂತ ಐಟಮ್ಸ್ ಗಳನ್ನ ಅಲ್ಲಿ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಈಕ್ವೇಶನ್ಸ್ ಕಂಡೀಷನ್ಸ್ ಗಳನ್ನೆಲ್ಲ ಹೇಳಿ ವಿ ಆಲ್ರೆಡಿ ಡಿಸ್ಕಸ್ ಒನ್ ಮೋರ್ ಪ್ರಾಬ್ಲಮ್ಸ್ ಬಟ್ ಹಿಯರ್ ಇನ್ ದಿಸ್ ವಿಡಿಯೋ ದ ಒನ್ಸ್ ಅಗೇನ್ ದ ಕಂಟಿನ್ಯೂಷನ್ ಆಫ್ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ನಾಟ್ ಡಿಫ್ರೆನ್ಸಿಯೇಷನ್ ಇನ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ವಿ ಆರ್ ಡಿಸ್ಕಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಸೊ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಸೊ ಇದಕ್ಕೆ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಸೊ ದಿಸ್ ಇಸ್ ಅ ಮತ್ತೆ ಪಾಯಿಂಟ್ ಸೊ ಡಿಯರ್ ಸ್ಟೂಡೆಂಟ್ಸ್ ಇನ್ ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ವಿ ಆರ್ ಆಸ್ಕಿಂಗ್ ಇನ್ ಒನ್ ಟೋಟಲಿ 10 ಮಾರ್ಕ್ಸ್ so it is one of the 5 marks 2 marks question and 3 marks question and also 5 marks question 5 marks question is asking in one of the rate measure but remaining 2 and 3 marks question we are asking so equation of tangent and what we call increasing and decreasing function and maximum minimum ee moor point inda seri erdu question anna all cover martare erdu marks inda matte moor marks inda one question ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಇಂದ ಅಥವಾ 3 ಮಾರ್ಕ್ಸ್ ಇಂದ ಕ್ವಶನ್ ಕೇಳತಕ್ಕಂಥ ಚಾನ್ಸಸ್ ಅತಿ ಹೆಚ್ಚಿಗೆ ಇರುತ್ತೆ ಬಟ್ ಇಲ್ಲಿ ನಿಮಗೆ ಈ ನಂಬರ್ ಸಿಸ್ಟಮ್ ಬಗ್ಗೆ ನಾಲೆಡ್ಜ್ ಚೆನ್ನಾಗಿ ಗೊತ್ತಿರಬೇಕು ಏನು ಗ್ರೇಟರ್ ದೆನ್ ಜೀರೋ ಇಟ್ ಈಸ್ ಎ ಪಾಸಿಟಿವ್ ಕ್ವಾಂಟಿಟಿ ಆರ್ ಇಟ್ ಈಸ್ ಎ ನೆಗೆಟಿವ್ ಕ್ವಾಂಟಿಟಿ ಅಂದ್ರೆ ಏನು ಅಂತಕ್ಕಂಥದ್ದು ಈ ನಂಬರ್ ಸಿಸ್ಟಮ್ ಬಗ್ಗೆ ನಿಮಗೆ ಐಡಿಯಾಸ್ ಇದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಈ ಸಿಚುಯೇಷನ್ ಅರ್ಥ ಆಗುತ್ತೆ ಬಟ್ ಬಿಫೋರ್ ದಟ್ ನಾನು ನಿಮಗೆ ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ಈ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಬಿಕಾಸ್ ಆಫ್ ಒನ್ ಆಫ್ ದಿ ಕೋವಿಡ್ 19 ಪ್ರಯುಕ್ತ ಈ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಮೀನ್ ವ್ಯಾಲ್ಯೂ ಅಂಡ್ ರೋಲ್ಸ್ ಥಿಯರಮ್ ಮೀನ್ ವ್ಯಾಲ್ಯೂ ಥಿಯರಮ್ ಅಂಡ್ ರೋಲ್ಸ್ ಥಿಯರಮ್ ಸಂಬಂಧಪಟ್ಟಂತ ಪ್ರಾಬ್ಲಮ್ ಗಳನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂದ್ರೆ ಅದನ್ನು ತೆಗೆದಾಕಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಒಂದು ಕ್ವಶನ್ 2 ಮಾರ್ಕ್ಸ್ ಕವರ್ ಆಗ್ಬಿಡೋದು ಕೇಳಕ್ ಕೇಳ್ತಿರೋರು ಹಾಗಾಗಿ ಹುಡುಗರಿಗೆ ಸ್ವಲ್ಪ ಈಸಿ ಗೋಯಿಂಗ್ ಆಗ್ಬಿಡೋದು ಇಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಲ್ಲಿರೋದೇ 2-3 ಪ್ರಾಬ್ಲಮ್ಸ್ ಆಮೇಲೆ ಈಸಿ ಸ್ಟೆಪ್ ಆ ಮಕ್ಳಿಗೆ ಹೇಳ್ಕೊಟ್ರೆ ಅದು ಕವರ್ ಆಗ್ಬಿಡೋದು ಅಲ್ಲಿ 2 ಮಾರ್ಕ್ಸ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಎಂತ ಪೂರ್ ಸ್ಟೂಡೆಂಟ್ಸ್ ಅನ್ನು ಕವರ್ ಮಾಡ್ಕೊಡೋದು ಬಟ್ ಇಲ್ಲಿ ಅದೇ ಪಾಯಿಂಟ್ಸ್ ಅನ್ನು ತೆಗೆದಾಕಿರೋದ್ರಿಂದ ನಾವಿಲ್ಲಿ ಎಕ್ಸ್ಟ್ರಾ ರಿಸ್ಕ್ ಅನ್ನ ಸ್ವಲ್ಪ ತಗೋಬೇಕಾಗುತ್ತೆ ಸೊ ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್ ದ ಒನ್ ಆಫ್ ದಿ ಪಾಯಿಂಟ್ ಈಸ್ ವಾಟ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು ಡಿಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡಿ ಸೊ ಒನ್ ಆಫ್ ದಿ ಪಾಯಿಂಟ್ ಈಸ್ ಯು ಸಿ ಲೆಟ್ ಸೊ ಇನ್ಕ್ರೀಸಿಂಗ್ ಫಂಕ್ಷನ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು ಅಂತಂದ್ರೆ ಲೆಟ್ ಎಫ್ ಆಫ್ ಎಕ್ಸ್ ಲೆಟ್ ಎಫ್ ಆಫ್ ಎಕ್ಸ್ ಬಿ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಬಿ ಎ ಫಂಕ್ಷನ್ ಲೆಟ್ ಎಫ್ ಆಫ್ ಎಕ್ಸ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಆನ್ ದಿ ಇಂಟರ್ವಲ್ ಡಿಫೈನ್ಡ್ ಆನ್ ದಿ ಇಂಟರ್ವಲ್ ಡಿಫೈನ್ಡ್ ಆನ್ ದಿ ಇಂಟರ್ವಲ್ ಐ ನೋಡಿ ಲೆಟ್ ಎಫ್ ಆಫ್ ಎಕ್ಸ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಆನ್ ದಿ ಇಂಟರ್ವಲ್ ಐ ದೆನ್ ಎಫ್ ಇ ಸೆಟ್ ಬಿ 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 ಎಫ್ ಇ ಸೆಟ್ ಬಿ ಅಂದ್ರೆ ಏನು ಏನ್ ಹೇಳುತ್ತೆ ಅಂದ್ರೆ ದ ಫಸ್ಟ್ ಪಾಯಿಂಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಆನ್ ದಿ ಇಂಟರ್ವಲ್ ಐ ದೆನ್ ಎಫ್ ಇ ಸೆಟ್ ಬಿ ಇನ್ಕ್ರೀಸಿಂಗ್ ಫಂಕ್ಷನ್ ಇನ್ಕ್ರೀಸಿಂಗ್ ಫಂಕ್ಷನ್
increasing function on I. I under it is on the interval. Increasing function on I. If condition you know x1 less than x2 on I, it is one of the nari. This function f of x is increasing function on I under. If x1 less than x2 on I, then f of x1 less than equal to f of x2 for all x1 x2 belongs to I. This is one of the condition. Okay. This one of the function f of x be a function defined on the interval I. This function is said to be increasing function. Increasing function on I. I means it is one of the interval. Antandre, what is the condition? If x1 less than x2 on I, then f of x1 less than or equal to f of x2 for all x1 x2 belongs to I. I is once again the interval. This one of the function is increasing function. Here is the other thing only. Increasing function. Here is the strictly increasing function. Strictly increasing function. All right, here is the other point. You know, the same point, if x1 less than x2 on I, they are same material. What is confused for the body here? Ekken rai to, number system on a direct take in the kanthadala. So totally our number system less than or greater than it is positive quantity, negative quantity, and that the experiment the kanthad situation. So that our number system bagge one the idea is to, idru bagge ni one the concept is there, it is easy to do. Nodi, the same condition is an increasing function of it same all right. Then what about this one? Nodi, increasing function of the f of x1 less than f of x2. That is strictly increasing here f of x1 less than f of x2 for all x1 x2 belongs to I. This is one of the main point. Nodi, adakke idanna one by one kelagade baradidhu nimge artha agle idu. The same increasing function or strictly increasing condition is same, x1 less than x2, x1 less than x2 on I, I is in interval. But here in increasing function f of x1 less than equal to f of x2, but strictly increasing f of x1 less than f of x2. So this is the major part. Okay, ist age nodi knapp ettkoli agadre nimge ond idea bandirbodu. ಎರಡನೇ ಮೂರನೇ ಪಾಯಿಂಟ್ ಏನಪ್ಪ ಅಂದ್ರೆ ಡಿಕ್ರೀಸಿಂಗ್ ಫಂಕ್ಷನ್. ಮೂರನೇ ಪಾಯಿಂಟ್ ನಿಮ್ಗೆ ಒಂದು ಐಡಿಯಾ ಬಂದಿರಬಹುದು, ಡಿಕ್ರೀಸಿಂಗ್ ಫಂಕ್ಷನ್. ಡಿಕ್ರೀಸಿಂಗ್ ಫಂಕ್ಷನ್ ಆನ್ ಐ ಅಂತ. ಏನು ಡಿಕ್ರೀಸಿಂಗ್ ಫಂಕ್ಷನ್ ಆನ್ ಐ ಅಂತ ಅದು ಮೂರನೇ ಪಾಯಿಂಟ್ ಏನ್ ಹೇಳುತ್ತಪ್ಪ ಅಂದ್ರೆ, ಇನ್ನು ಸೇಮ್ ಇಫ್ x1 ಲೆಸ್ ದನ್ x2 ಆನ್ ಐ. ಇನ್ಕ್ರೀಸಿಂಗ್ ಫಂಕ್ಷನ್ x1 less than x2 on I. ಇಲ್ಲಿ ಏನು ಇನ್ಕ್ರೀಸಿಂಗ್ ಫಂಕ್ಷನ್ f of x1 less than equal to f of x2 ಇದೆ, ಇಲ್ಲಿ f of x1 greater than equal to f of x2 ಫಾರ್ ಆಲ್ x1 x2 belongs to ನೋಡಿ ಎಷ್ಟು ಈಸಿ ಇದೆ. ಬಟ್ ದಿಸ್ ಒನ್ ಆಫ್ ದಿ ಕಂಡೀಷನ್ ಇಸ್ ಕಾಮನ್, ಬಟ್ ಹಿಯರ್ ಇಟ್ ಇಸ್ ಚೇಂಜಸ್. ಹಾಗೇನೆ ನಾಲ್ಕನೇ ಪಾಯಿಂಟ್ ಏನು, strictly decreasing function on I. strictly decreasing function on I antandre, strictly decreasing function on I antandre, if the same material, if x1 less than x2 on I, so this is nothing but nodi f of x1 greater than f of x2 for all x1 x2 belongs to I. This is the point. Now we have one by one n points could be increasing, strictly increasing, decreasing, strictly increasing, common point as well, light changes are there one by one barku mundidini. So idin ee tarani ne study madkonodre easy points napka. Dear students, nani lertirudiste ನೀವು
ಇದರಲ್ಲೂ ನಾನು ಕೆಲವು ಪಾಯಿಂಟ್ಸ್ ಅನ್ನ ಎಲಿಮಿನೇಟ್ ಮಾಡಿ ನಿಮಗೆ ಲೈಟ್ ಆಗಿ ಟಚ್ ಕೊಡ್ತಾ ಇದ್ದೀನಿ. ನಿಮಗೆ 40 ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಮತ್ತೆ ನಿಮಗೆ ಥೀಮ್ ಏನ್ ಬೇಕು, ಪ್ರಾಬ್ಲಮ್ ಅಲ್ಲಿ ಏನೇನಪ್ಪ ಆಗುತ್ತೆ ಅಷ್ಟನ್ನು ಹೇಳ್ತಾ ಇದ್ದೀನಿ. ಎಲ್ಲವನ್ನು ಅದ್ರ ಬ್ಯಾಕ್ ಗ್ರೌಂಡ್ ಬ್ಯಾಕಪ್ ಎಲ್ಲ ಹೇಳ್ಕೊಂಡು ಕುತ್ಕೊಂಡು ಬೇಕಾಗಿರೋದನ್ನೇ ಬಿಡಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಹೇಳಕ್ ಹೋಗ್ತಿಲ್ಲ. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಏನ್ ಬೇಕಾಗುತ್ತೆ, ಆಕ್ಚುಲ್ ಡೆಫಿನೇಷನ್ ಆಫ್ ವಾಟ್ ಅಬೌಟ್ ದಿಸ್ ಒನ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್, ಈ ಮೆಟೀರಿಯಲ್ ಅನ್ನ ಗಮನ ಇಟ್ಕೊಂಡು ನಾನು ನಿಮ್ಗೆ ಹೇಳಿರ್ತೀನಿ. ಸ್ಟೂಡೆಂಟ್ಸ್ ಇದು ಆರ್ಡಿನರಿ ಸ್ಟೂಡೆಂಟ್ಸ್ ಗೆ ಇದನ್ನ ಫಾಲೋಅಪ್ ಮಾಡಿದ್ರು ಕಷ್ಟ ಆಗ್ಬಿಟ್ಟು ಇದೊಂಥರ ಬಯಾಟ್ ಅಂತ ತಿಳ್ಕೊಬೇಡಿ. ಬಯಾಟ್ ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಈ ಸಬ್ಜೆಕ್ಟ್ ಡೆಪ್ತ್ ಮತ್ತೆ ಗ್ರಿಪ್ ಅನ್ನು ಇಟ್ಕೋಬೇಕು ಅಂದ್ರೆ ಈ ಪಾಯಿಂಟ್ಸ್ ಕೊಡ್ಬೇಕು. ಆಮೇಲೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದ್ರೆ ಈ ಪಾಯಿಂಟ್ಸ್ ಕೊಟ್ಟಿರ್ಬೇಕು. ಆಮೇಲೆ ನೀವೆಲ್ಲ ಡಿಫ್ರೆನ್ಸಿಯೇಷನ್ ಎಲ್ಲ ಒನ್ ಬೈ ಒನ್ ಎಲ್ಲ ಓದ್ಕೊಂಡ್ ಬಂದಿದ್ರೆ ಇದ್ರ ಮೇಲೆ ನಿಮ್ಗೆ ಒಂದು ಗ್ರಿಪ್ಸ್ ಇರುತ್ತೆ, ಡೆಪ್ತ್ ಇರುತ್ತೆ. ಸುಮ್ಮನೆ ಯಾರೋ ಕಡೆ ತರಕೆಲ್ಲ ಓದಿದ್ರೆ ಈ ಪಾಯಿಂಟ್ಸ್ ಗಳು ಸಿಗಲ್ಲ ನಿಮ್ಗೆ. ಅದಕ್ಕೋಸ್ಕರ ಇದನ್ನ ನಿಮ್ಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಪಾಯಿಂಟ್ಸ್ ಗಳನ್ನೆಲ್ಲ ಈ ತರ ಲಿಸ್ಟ್ ಮಾಡಿದೀನಿ. ಒನ್ಸ್ ಅಗೇನ್ ರೀಕಾಲ್ ನೋಡಿ, ಈ ಕ್ವಶನ್ ಪೇಪರ್ ಅನ್ನು ತೆಗೆದು ನೋಡಿ. ಫೈಂಡ್ ದಿ ಇಂಟರ್ವಲ್ ಅಂಡ್ ಶೋ ದಟ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಎಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಮೀಟಿಂಗ್ ಇದೆ. ಓಕೆ, ಇರ್ಲಿ. ನಿಮ್ಗೆ ಬಿಫೋರ್ ದಟ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು, ಡಿಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸೋಕ್ಕೋಸ್ಕರ ಇದು ನಾನು ನಿಮ್ಗೆ ಹೇಳಿದೆ. ಬಟ್ ದಿಸ್ ಒನ್ ಆಫ್ ದಿ ಪಾಯಿಂಟ್ ಇಸ್ ನಾಟ್ ಆಸ್ಕಿಂಗ್ ಇನ್ ಎಕ್ಸಾಮಿನೇಷನ್. ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಇನ್ಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು, ಡಿಕ್ರೀಸಿಂಗ್ ಫಂಕ್ಷನ್ ಅಂದ್ರೆ ಏನು ಅಂತ. ಬಟ್ ಇದಕ್ಕೆ ಲಿಂಕ್ ಇರ್ತಕ್ಕಂಥದ್ದು ಇದ್ರ ಹಿಂದಿನ ಪಾಯಿಂಟ್ಸ್ ರೋಸ್ ತಿರುವ ಮಿನ್ವಲ್ಲಿ ತಿರುವ ಇದ್ದಿದ್ರೆ ಇದಕ್ಕಿನ್ನ ಲಿಂಕ್ ಚೆನ್ನಾಗಿರುತ್ತೆ. ಬಟ್ ಅದನ್ನ ಎಲಿಮಿನೇಟ್ ಮಾಡಿದ್ರೆ ನಾವು ಇರೋ ಈ ಮಾಡ್ರಿ ಅಂತ ಹೇಳಿರೋದ್ರಿಂದೇ ನಾವು ನಿಮಗೆ ಅದನ್ನ ಏನು ಎಡಿಟ್ ಮಾಡಿ ನಾವು ಹೇಳಬೇಕು ಅಂತಂದ್ರೆ ಈ ಬೇಡ ಬಿಡ್ರಿ ಅಂದಿದ್ದೆಲ್ಲ ನಾವು ಇಲ್ಲಿ ನಿಮಗೆ ತುಂಬಕ್ಕೆ ಹೋಗ್ತಿಲ್ಲ, ಅದಕ್ಕೆ ಬಿಟ್ಟಾಕಿದೆ. ಸೊ ಹಾಗಾಗಿ ನೋಡಿ, ಒಂದ್ ಸೆಕೆಂಡ್ ಹೇಳ್ತೀನಿ. ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ವೆರಿ ಸಿಂಪಲ್. ಲೆಟ್ ಎಫ್ ಆಫ್ ಎಕ್ಸ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಆನ್ ದಿ ಇಂಟರ್ವಲ್ ಆನ್ ಐ, ದೆನ್ ಎಫ್ ಇ ಸೆಟ್ ಟು ಬಿ. ಎಫ್ ಇ ಸೆಟ್ ಟು ಬಿ ಫಸ್ಟ್ ಪಾಯಿಂಟ್. ಇನ್ಕ್ರೀಸಿಂಗ್ ಫಂಕ್ಷನ್ ಆನ್ ಐ ಏನು, ಎಫ್ ಆಫ್ ಎಕ್ಸ್ ಒನ್ ಇಫ್ ಎಕ್ಸ್ ಒನ್ ಲೆಸ್ ದೆನ್ ಎಕ್ಸ್ ಟು ಆನ್ ಐ, ಐ ಈಸ್ ಎನ್ ಇಂಟರ್ವಲ್, ದೆನ್ ಎಫ್ ಆಫ್ ಎಕ್ಸ್ ಒನ್ ಲೆಸ್ ಇಕ್ವಲ್ ಟು ಎಫ್ ಆಫ್ ಎಕ್ಸ್ ಟು, ಫಾರ್ ಆಲ್ ಎಕ್ಸ್ ಒನ್ ಎಕ್ಸ್ ಟು ಬಿಲಾಂಗ್ಸ್ ಟು ಐ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಇನ್ಕ್ರೀಸಿಂಗ್ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ದ ಫಂಕ್ಷನ್ ಆನ್ ಐ, ಸೇಮ್ ಮೆಟೀರಿಯಲ್ ಇಫ್ ಎಕ್ಸ್ ಒನ್ ಲೆಸ್ ದೆನ್ ಎಕ್ಸ್ ಟು ಆನ್ ಐ. ದೆನ್ ನೋಡಿ, ಇನ್ಕ್ರೀಸಿಂಗ್ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಇಲ್ಲಿ ಲೆಸ್ ದನ್ ಇಟ್ಕೊಂಡಿದೆ, ಇದು ಲೆಸ್ ದನ್ ಇದೆ, ಇಷ್ಟೇ. ಇಟ್ ಇಸ್ ಸಿಂಪಲ್ ಟೆಕ್ನಿಕ್. ಸರ್ ಡಿಕ್ರೀಸಿಂಗ್ ಇದೆ, ದಿಸ್ ಇಸ್ ದಿ ಕಾಮನ್ ಮೆಟೀರಿಯಲ್. ಬಟ್ ಇದಕ್ಕೆ ಇನ್ಕ್ರೀಸಿಂಗ್ ಲೆಸ್ ದನ್ ಆದ್ರೆ ಡಿಕ್ರೀಸಿಂಗ್ ಗ್ರೇಟರ್ ದನ್, ಇದೆಲ್ಲ ಕಾಮನ್ ಡೈಲಾಗ್. ಸೊ ಹಾಗಾದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದೆ ನಡೀತೀವಿ, ಇಷ್ಟೇ ವ್ಯತ್ಯಾಸ. ಸೊ ಈ ತರ ಟೆಕ್ನಿಕ್ ಆಗಿ ಜ್ಞಾಪಕ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಗಳನ್ನ ವರ್ಕ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮೆಟೀರಿಯಲ್. ಆದ್ರೆ ಇದ್ರ ಮೇಲೆ ಸಿಂಪಲ್ ಆಗಿ ಒಂದು ಮಾರ್ಕ್ಸ್ ಏನಾದ್ರೂ ಟಚ್ ಮಾಡಿದ್ರೆ, ಇದು ಮೂರು ಮಾರ್ಕ್ಸ್ ಏನ್ ಅಗ್ಲಾಗ್ಲೇ ಕೇಳ್ತೀವಿ ಯಾಕೆ ಬೇಕು ಅಂತ, ಒಂದು ಮಾರ್ಕ್ಸ್ ಇಂದ ಏನಾದ್ರೂ ಟಚ್ ಮಾಡಿದ್ರೆ ಯಾವ ತರ ಟಚ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಗಳನ್ನ ಅನ್ನಂತ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನೋಡ್ರಿ. ಡಿಯರ್ ಸ್ಟೂಡೆಂಟ್ಸ್, ಈಗ ನಾನು ಈ ಇಷ್ಟೊತ್ತು ಹೇಳಿದ್ದು ನಿಮಗೆ ಜಸ್ಟ್ ದ ಒನ್ ಆಫ್ ದಿ ಬೇಸಿಕ್ ಡೆಫಿನೇಷನ್ ಆಫ್ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ ಅಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಬಟ್ ನಾನು ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂದ್ರೆ, ಬಟ್ ಸಚ್ ಮೆಟೀರಿಯಲ್ ಇಸ್ ನಾಟ್ ಆಸ್ಕಿಂಗ್ ಇನ್ ಎನಿ ಎಕ್ಸಾಮಿನೇಷನ್. ಬಟ್ ನೀವು ಜಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಡೆಪ್ತ್, ವಾಟ್ ಇಸ್ ದ ಡೆಫಿನೇಷನ್ ಆಫ್ ದಟ್ ಸಿಚುಯೇಷನ್. ಓಕೆ, ಇಟ್ ಇಸ್ ಎನ್ ಆಫ್ ಲಿವ್ ಇಟ್. ಬಟ್ ಮೈ ಕ್ವಶನ್ ಇಸ್ how it can be maintained, how it can be proved, how it can be find out. The one of the problem is strictly increasing, strictly decreasing and such a situation. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಯಾವಾಗುತ್ತೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವಾಗುತ್ತೆ ಅಂತಕ್ಕಂಥ ಮೆಟೀರಿಯಲ್ ಅನ್ನು ನಾನು ನಿಮಗೆ ಇಲ್ಲಿ ಹೇಳೋದಿಕ್ಕೆ ಹೊರಟಿದ್ದೀನಿ.
सो स्मॉल हेडिंग फाइंड द इंटरवल्स द वर्ड यूजिंग फाइंड द इंटरवल्स एंड strictly increasing and strictly decreasing. ಇಲ್ಲಿ ಮೇನ್ ಪಾಯಿಂಟ್ ಮೇಜರ್ ಆಗಿ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಬೇಕಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಏನೇನು ಅದನ್ನೇ ನಾನು ಹೇಳೋದು, ನಾವು ಯಾವಾಗಲೂ ಟೀಚರ್ಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ಎರಡು ತರ ನಾವು ಟೀಚಿಂಗ್ ಅನ್ನ ಮಾಡಬಹುದು. ಒಂದು ಸಿಲೆಬಸ್ ಜೊತೆಗೆ ಹೊರಗಡೆ ಪ್ರಪಂಚದ ಜ್ಞಾನನ ಅತಿ ಹೆಚ್ಚಾಗಿ ಜನರಲ್ ನಾಲೆಡ್ಜ್ ಅಲ್ಲಿ ಹೇಳ್ತಾನೆ ಹೋಗ್ಬೋದು, ಅಥವಾ ಅತಿ ಹೆಚ್ಚಿಗೆ ಹೊರಗಡೆದೇನೆ ಹೇಳ್ತಾನೆ ಹೋಗ್ಬೋದು. ಆ ಪಾಯಿಂಟ್ ಸಂಬಂಧಪಟ್ಟಿತ್ತು. ಇನ್ನು ಒಂದು ಮೆಥಡ್ ಏನು ಅಂದ್ರೆ ಜಸ್ಟ್ ಏನಿದೆಯೋ ಅದನ್ನು ನೋಡ್ಕೊಂಡು ಹೋಗ್ಬೋದು, ನೀಟಾಗಿ ಅದನ್ನು ಅರ್ಥ ಮಾಡಿಸ್ಕೊಂಡು. ಇಲ್ಲಿ ಯಾವ್ದು ಇಂಪಾರ್ಟೆಂಟು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಿರೋದನ್ನ ಹೊರಗಡೆ ಹೇಳ್ಕೊಂಡು ಹೋಗ್ತೀರಾ, ಅಥವಾ ಜಸ್ಟ್ ಏನಿದೆಯೋ ನಿಮ್ ಸಿಲೆಬಸ್ ಅಲ್ಲಿ ಅದನ್ನೇ ಹೇಳ್ಕೊಂಡು ಹೋಗ್ತೀರೋ ಅನ್ನೋದೇ ಒಂದು ಕ್ವಶನ್ ತಗೊಳಕ. ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು ಹೊರಗಡೆದಲ್ಲಿ ಹೇಳ್ಕೊಂಡು ಹೋಗೋದು ಜಲ್ದ ಫಲ ಕೊಡಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಜಸ್ಟ್ ಸಿಲೆಬಸ್ ಓರಿಯೆಂಟೆಡ್ ಏನಿರುತ್ತೋ ಅದನ್ನು ಹೇಳ್ಕೊಂಡು ಹೋದ್ರೆ ಜಲ್ದ ಫಲ ಕೊಡುತ್ತೆ. ಬಟ್ ಇದಕ್ಕೆ ಹೆಚ್ಚಿಗೆ ಆಯಸ್ ಯಾವುದು ಅಂದ್ರೆ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ನೆಲ್ಲ ತಿಳ್ಕೊಂತ ಹೋಗೋದು. ಅದಕ್ಕೆ ಫ್ಯೂಚರ್ ಚೆನ್ನಾಗಿರುತ್ತೆ, ಬಟ್ ಯಾವಾಗ ಸಿಗುತ್ತೆ ಹೆಂಗ್ ಸಿಗುತ್ತೆ ಅದು ಗಾಡ್ ನೋಸ್. ಆದ್ರೆ ಇಲ್ಲಿ ನಾವಾದಷ್ಟು ಟೀಚರ್ಸ್ ವಿಧಿ ಇಲ್ದೇನೆ ನಾವು ಅತಿಯಾಗಿ ಲಿಂಕ್ ಕೊಡ್ತಾ ಹೋದ್ರೆ, ಎಸ್ಪೆಷಲಿ ಕಾರ್ಪೊರೇಟ್ ಲೆವೆಲ್ ಬ್ರೈಟ್ ಸ್ಟೂಡೆಂಟ್ಸ್ಗೆ ನೀನು ಏನನ್ನ ಹೇಳ್ಕೊಂಡು ಅವ್ರು ಕ್ಯಾಚ್ ಮಾಡಿಕೊಂಡು ಅವರೆಲ್ಲ ತಗೊಳ್ತಾರೆ. ಇಲ್ಲಿ ನಮ್ಮ ಕ್ವಶನ್ ಏನು ಅಂದ್ರೆ, ಸೊ 400 ಸ್ಟೂಡೆಂಟ್ಸ್ 60 ಹಿಂದೆ ಮುಂದೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಇವ್ರನ್ನ ನಾವು ಬ್ಯಾಕಪ್ ಅನ್ನ ಕ್ರಿಯೇಟ್ ಬ್ಯಾಕಪ್ ಅನ್ನ ಪುಷ್ ಮಾಡಬೇಕು ಅಂತ ಅಂದಾಗ ನಾವು ಜನರಲ್ ಕಾನ್ಸೆಪ್ಟ್ ಅನ್ನ ಅದಕ್ಕೆ ಲಿಂಕ್ ಕೊಡ್ತಾ ಹೋದ್ರೆ ಆ ಹುಡುಗರು ಇನ್ನೂ ಪಾತ್ರಕ್ಕೆ. ಹಾಗಾಗಿ ಈ ನಮ್ಮ ಟೀಚರ್ಸ್ ಲೆಕ್ಚರರ್ಸ್ ಏನ್ ಮಾಡ್ತೀವಿ, ಆದಷ್ಟು ಸಿಲೆಬಸ್ ಓರಿಯೆಂಟೆಡ್ ಏನಿದೆಯೋ ಅದನ್ನ ಅಷ್ಟನ್ನ ಅರ್ಥ ಮಾಡಿಸಿ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕ್ವಶನ್ ಏನು, ನಾವು ಇಷ್ಟೆಲ್ಲ ತಿಳ್ಕೊಂಡ್ವಿ, ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ನೋಡಿ ಅದೇ ಇರೋದು. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅದನ್ನ ನಾವು ಇಲ್ಲಿ ತಗೊಳ್ತೀವಿ. ಫೈಂಡ್ ದಿ ಇಂಟರ್ವಲ್, ನಿಮಗೆ ಕೇಳ್ತಕ್ಕಂಥದ್ದು ಇಷ್ಟೇ, ಫೈಂಡ್ ದಿ ಇಂಟರ್ವಲ್ ಅಂಡ್ ಶೋ ದಟ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆ ಡಿಕ್ರೀಸಿಂಗ್ ಅಂತ ಕೇಳ್ತಾರೆ ಕ್ವಶನ್ ಅನ್ನ ಮೂರು ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಏನು ಪಾಯಿಂಟ್ ಬೇಕಾಗುತ್ತೆ ಅಂದ್ರೆ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಸೊ ಇಟ್ ಇಸ್ ನೋಟ್ ದಿ ಫಸ್ಟ್ ಪಾಯಿಂಟ್. ಇಲ್ಲಿ ನಾನು ನಿಮಗೆ ಒಂದು ಪಾಯಿಂಟ್ ಅನ್ನು ಹೇಳಬೇಕು. ಸೊ ದಿಸ್ ಒನ್ ಆಫ್ ದಿ ಮೆಥಡ್ ಈಸ್ ರೆಫರ್ ಫ್ರಮ್ ಮೀನ್ ವ್ಯಾಲ್ಯೂ ಥಿಯರಮ್. ಮೀನ್ ವ್ಯಾಲ್ಯೂ ಥಿಯರಮ್ಗೆ ಸಂಬಂಧಪಟ್ಟಾಗಿ ಹೇಳ್ತೀವಿ. ಏನು ಮೀನ್ ವ್ಯಾಲ್ಯೂ ಥಿಯರಮ್ ಏನ್ ಹೇಳ್ತೀವಿ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸೆಟ್ ಬಿ ಕಂಟಿನ್ಯೂಸ್ ಅದೇ ಕ್ಲೋಸ್ಡ್ ಇಂಟರ್ವಲ್ ಎ ಬಿ ಅಂಡ್ ಎಫ್ ಆಫ್ ಎಕ್ಸ್ ಇಸ್ ಸೆಟ್ ಬಿ ಡಿಫರೆನ್ಸಿಬಲ್ ಆನ್ ಓಪನ್ ಇಂಟರ್ವಲ್ ಎ ಬಿ. ಓಪನ್ ಇಂಟರ್ವಲ್ ಎ ಬಿ ದೆನ್ ದ ಒನ್ ಆಫ್ ದಿ ಕಂಡೀಷನ್. ಸೊ ಈ ತರ ನಾವು ಹೇಳ್ತಾ ಹೋಗ್ತೀವಿ. ಅದನ್ನ ನಾವು ಇಲ್ಲಿ ಹೇಳ್ಬೋದು. ನೋಡಿ ಇಲ್ಲಿ ಫಸ್ಟ್ ಡೆರಿವೇಟಿವ್ ಅಂತ ಬೇಕಾದ್ರೆ ನೀವು ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಅಂತ ಬೇಕಾದ್ರೆ ನೀವು ಹೇಳ್ಬೋದು. ಏನ್ ಹೇಳ್ಬೋದು, ದಿ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಫಾರ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಏನು let f of x be a continuous function and closed interval a b and differentiable on open interval a b
ಧೇರ್ನ ಇದು ಮೀನಿನಲ್ಲಿ ತಿರುಗಿ ಲಿಂಕ್ ಕೊಡ್ತಾ ಇದೆ ಸೊ ಹಾಗಾದ್ರೆ ಏನು ಇಲ್ಲಿ ಅಂದ್ರೆ ಫಸ್ಟ್ ನೇ ಪಾಯಿಂಟ್ ಅಲ್ಲಿ ಹೇಳ್ಬಿಡ್ತೀನಿ ಎಫ್ ಆಫ್ ಎಕ್ಸ್ ಇಸ್ ಇನ್ಕ್ರೀಸಿಂಗ್ f of x is increasing and a closed interval ab if f dash of x greater than 0 for all x belongs to open interval ab this one notice the first derivative test for increasing and decreasing function anta ee point anta bandre let f of x be a continuous on a closed interval ab and differentiable on open interval ab then idu mean value theorem mel barutte ee concept mele yen irthivi modlu f of x is increasing on a closed interval ab yenu if f dash x greater than 0 for all x belongs to ab erdu same idu enge increasing aagide f of x is decreasing f of x is decreasing on a closed interval ab if f dash x less than 0 for all x belongs to the one of the open interval ab moreover f of x is constant function on one of the closed interval ab if f dash x is equal to 0 for all x belongs to open interval ab this is the part study ee step galanna neevu exam alli use martire adu sari problem galli use martira nodi once again find the interval are strictly decreasing or strictly decreasing anna points mele फर्स्ट डेरिवेटिव टेस्ट अथवा दि फर्स्ट डेरिवेटिव टेस्ट फॉर इंक्रीजिंग एंड डिक्रीजिंग फंक्शन फंक्शन क्लोज्ड इंटरवल एंड डिफरेंशिएबल ऑन ओपन इंटरवल देन द फर्स्ट पॉइंट एफ ऑफ एक्स इज इंक्रीजिंग ऑन ए क्लोज्ड इंटरवल इफ एफ डैश एक्स ग्रेटर देन 0 फॉर ऑल एक्स बिलोंग्स टू ए बी f of x is decreasing on a closed interval ab if f dash x less than 0 for all x belongs to ab ab andre e open interval f of x is constant function on closed interval ab if f dash x is equal to 0 for all x belongs to open interval ab idu condition ee points kollage navu problem galanna maartta hogtivi so adu yagirutte annanna nanu idu problem galanna tagolta फर्स्ट प्रॉब्लम फर्स्ट प्रॉब्लम शो दट द फंक्शन प्रॉब्लम शो दट द फंक्शन f of x is equal to 7x minus 3 are strictly increasing or not this is the question one mark enadru kelidilla idrumele but akasmat kelidre hege navu adanna cover maadkolodu annadanna nanu illi helta irudu f of x is show that the function f of x is equal to 7x minus 3 are strictly increasing on R. So you see, either problem ko taaga, if f of x is equal to what? It is 7x minus 3. 7x minus 3. Idan yaathara naavu maartivi anta. So you see, differentiate with respect to x and the one right. f dash x is equal to 7 into x ka derivative 1 3 ke 0 it is a derivative of constant so f dash x enagutte andre it is 7 agutte this is 7 greater than 0
अल्ली नोड़ी एफ डैश एक्स सेवन ग्रेटर देन जीरो आगे सो फॉर ऑल एक्स बिलॉन्ग्स टू आर अंत इष्ट ग्रेटर देन जीरो एफ डैश एक्स ग्रेटर देन जीरो एफ ऑफ एक्स इज स्ट्रिक्टली स्ट्रिक्टली इनक्रीजिंग स्ट्रिक्टली इनक्रीजिंग डेफिनेशन में इष्टे वन मार्क्स के क्वेश्चन सो ಅದಕ್ಕೆ ಇದನ್ನ ಸ್ವಲ್ಪ ನಾವೆಲ್ಲ ನೀಟ್ ಆಗಿ ನೋಡಿಕೊಂಡು ಈ ಮೆಥಡ್ ಗಳನ್ನು ನಾವು ಒಂದೊಂದಸರಿ ಆ ಡೆಫಿನೇಷನ್ ಗಳನ್ನು ಹೆಚ್ಚಿಗೆ ನಾವು ಆಳವಾಗಿ ಹೋದಾಗ ಯಾವ ಮಾಡಬೇಕು ಏನ್ ಮಾಡಬೇಕು ಅಂತಾರೆ ನಾವು ಹೇಳೋದು ಹೇಳ್ಬಿಟ್ರು ಪ್ರಾಬ್ಲಮ್ ಏನ್ ಕೇಳ್ತಾರೆ ಅದರಲ್ಲಿ ಏನ್ ಮಾಡಬೇಕು ಯಾವ ತರ ಡೆಫಿನೇಷನ್ ಹೆಚ್ಚಿಗೆ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಸ್ವಲ್ಪ ಮುಂಜಾಗೃತವಾಗಿ ಸ್ಟೂಡೆಂಟ್ಸ್ ಗೆ ನಾವು ಡೈರೆಕ್ಟ್ ಮಾಡಿದ್ರೆ ಅಷ್ಟಕ್ಕೆ ನೀವು ಫ್ರೇಮ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಟ್ ಇಸ್ ಈಸಿ ಟು ಸಕ್ಸೆಸ್ ಸಚ್ ಟೈಪ್ ಆಫ್ ಒನ್ ಆಫ್ ದಿ ಮೆಥಡ್ ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಆರ್ ಇಟ್ ಇಸ್ ಮಿಕ್ಸ್ ಟುಗೆದರ್ ಕಷ್ಟ ಆಗುತ್ತೆ ಅಥವಾ ಮಿಕ್ಸ್ ಒಂಥರ ಎಲ್ಲ ಏನೂ ಅಲ್ಲ ಏನೋ ಅರ್ಥ ಆದಂಗೆ ಕಾಣಿಸುತ್ತೆ ಬಟ್ ಪ್ರಾಬ್ಲಮ್ ಇಸ್ ನಾಟ್ ಸಕ್ಸಸ್ ಇನ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಬಟ್ ಉಪಯೋಗ ಏನೋದ್ರಿಂದ ದೇರ್ ಇಸ್ ನೋ ಯೂಸ್ ಇಷ್ಟೆಲ್ಲ ಕಷ್ಟಪಟ್ಟು ಏನೋ ತಿಳ್ಕೊಳಕ್ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಇಷ್ಟೇ ನೋಡಿ ಅದನ್ನೇ ಕೆಲವು ಡೀಪ್ ಆಗಿ ತಿಳ್ಕೊಂಡು ಪ್ರಾಬ್ಲಮ್ ಗಳನ್ನ ಪಕ್ಕ ಪರ್ಫೆಕ್ಟ್ ಮಾಡ್ಕೊಂತ ಇದ್ರೆ ಇಸ್ ನಾಟ್ ಸಕ್ಸಸ್ ಅದಕ್ಕೆ ನಾವೇನ್ ಮಾಡ್ತೀವಿ ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಏನ್ ಬೇಕು ಅಷ್ಟನ್ನು ಹೇಳಿ ಹಾಗೇನೆ ನಾವು ಫ್ರೇಮ್ ಮಾಡ್ಕೊಂಡು ಹೋಗ್ತೀವಿ ಓಕೆ ಸೆಕೆಂಡ್ ಪ್ರಾಬ್ಲಮ್ ಸೊ ಒನ್ ಆಫ್ ದಿ ಸೆಕೆಂಡ್ ಪ್ರಾಬ್ಲಮ್ ಇಸ್ ಶೋ ದಟ್ ದಿ ಫಂಕ್ಷನ್ ನೆಕ್ಸ್ಟ್ ಪ್ರಾಬ್ಲಮ್ ಶೋ ದಟ್ ದಿ ಫಂಕ್ಷನ್ ಶೋ ದಟ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x plus 17 are strictly increasing. What the mark? Are strictly increasing? So solution to one of f of x is equal to 3x plus 17 differentiate with respect to x. So it is f dash x 3 dx one 17 is 0 it is 3 f dash x it is greater than 0 3 and then it is positive quantity and yet therefore for all x belongs to r here the end of so therefore f of x is strictly c increasing so this is one mark question ಸೊ ಇದು ಈ ಟೈಪ್ ಪ್ರಾಬ್ಲಮ್ ಗಳು ಬೇಕಾದ್ರೆ ಇಲ್ಲಿ ಇನ್ನೊಂದೆರಡು ನಾನು ಹೋಮ್ವರ್ಕ್ ಗಳನ್ನು ಕೊಡ್ತೀನಿ ನೀವು ಬೇಕಾದ್ರೆ ಮಾಡಬಹುದು ಸೊ ಹೋಮ್ವರ್ಕ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 2x ಎರಡನೇ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ 4x ಲೈಕ್ ದಿಸ್ ಈ ಪ್ರಾಬ್ಲಮ್ ಇದು ಇಲ್ಲಿವರೆಗೂ ಈ ಮೆಥಡ್ ಗಳಲ್ಲಿ ಕೇಳಿಲ್ಲ ಈಗ ನಾನು ನೆಕ್ಸ್ಟ್ ಏನ್ ಹೇಳ್ತೀನಿ ಆ ಮೆಥಡ್ ಗಳಲ್ಲಿ ಈ ಮೆಥಡ್ ನ ಹೆಚ್ಚಿಗೆ ಕೇಳಿದ್ದಾರೆ ಹಾಗಾಗಿ ಇದು ಒನ್ ಮಾರ್ಕ್ಸ್ ಏನ್ ಕೇಳಬಾರ್ದು ಅಂತ ಏನಿಲ್ಲ ಅದಕ್ಕೋಸ್ಕರ ಇವನ್ನ ಟಚ್ ಕೊಟ್ಟಿದ್ದೀನಿ ನೀಟಾಗಿ ನೋಡಿ ಈ ಒಂದು ಪ್ರಾಬ್ಲಮ್ ಗಳನ್ನ ನೀವು ಮನೆಯಲ್ಲಿ ತಪ್ಪಾಗಿ ಮಾಡಿ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಇಲ್ಲಿವರೆಗೂ ನಮ್ಗೆ ಎಕ್ಸಾಮ್ ಏನ್ ಕೇಳಿದ್ವಿ ಆ ಪ್ರಾಬ್ಲಮ್ ಗಳನ್ನ ನಾನು ನೋಡಿ ಇಷ್ಟೆಲ್ಲ ಮಾಡಿರೋದಾದ್ರೆ ಇಷ್ಟೆಲ್ಲ ನಾವು ಬೇಕಾಗಿರ್ತಕ್ಕಂಥ ಡಿಸ್ಕಸ್ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಹೇಳ್ಕೊಂಡು ಬರಬೇಕು ಡೈರೆಕ್ಟ್ ಆಗಿ ಅಲ್ಲಿಗೆ ನಾವು ರೀಚ್ ಆಗಕ್ಕೆ ಆಗಲ್ಲ ಓಕೆ ಈಗ ಫೈಂಡ್ ದಿ ಇಂಟರ್ವಲ್ ಪ್ರಾಬ್ಲಮ್ಸ್ 3 ಮಾರ್ಕ್ಸ್ ಅತಿ ಹೆಚ್ಚಿಗೆ ಕೇಳ್ತಕ್ಕಂಥದ್ದು ಫೈಂಡ್ ದಿ ಇಂಟರ್ವಲ್ Find the interval in which
the function a strictly increasing L-dichrome strictly decreasing स्ट्रिक्टली इंक्रीजिंग क्रिक्टली इंक्रीजिंग इंटरवल फाइंड द इंटरवल मेथड फॉलो f of x, the one of the function, the function, first function, f of x is equal to x square minus 4x plus 6. This is the first one. Idralli neevu interval annu kandidibeku. Strictly increasing, strictly decreasing yavaga annadu helu. Kada ille solution no. Ee problem nu takidre f of x is equal to x square minus 4x plus 6. This is differentiate with respect to x of a. And again, f dash x is equal to a dash x. X square get 2x. Minus 4 into x get 1, no, 6 get 0. F dash x is equal to 2x minus 4. Not only, in one important point here on the hand, this is one of the increasing and decreasing function of first derivative test. Now here we go. This one is follows from back one of the definition, mean value theorem or Rolle's theorem. The one of the function f of x is continuous on a closed interval a b and differentiable on the open interval a b. The points are there only. So therefore, one of the situation is f dash x is equal to 0 on the Rolle's theorem. F dash x is equal to 0. So by that condition, here 2x minus 4 is equal to 0, 2x is equal to 4, x is equal to 4 by 2, and it is 2. Ist bandu. All en kelidare nimge exam alli find the interval anna first paadi. Nodi interval anna navu en kandidiyadu andre nodi nimge simple aagi helpottini. So idu ondu namge x is equal to 0 inda start aagutte right side hodre 1 andre x is equal to 1 x is equal to 2 inga hogutte illi varu plus infinity varu hogutte hage x is equal to 0 left side bandre x is equal to minus 1 x is equal to minus 2 inga barutte illi varu minus infinity varu barutte x is equal to 2 ಆಗಿರೋದ್ರಿಂದ ನೋಡಿ x is equal to 2 ಆಗಿರೋದ್ರಿಂದ ಇಲ್ಲಿಂದ ತರಬೇಕು ಇಲ್ಲಿ x is equal to 2 ಏನಿದೆ ಇಲ್ಲಿ 2 to infinity 1 ಇನ್ನೊಂದು 2 to minus infinity ಇನ್ನೊಂದು ದೀಸ್ ಆರ್ ದಿ ಒನ್ ಆಫ್ ದಿ ಇಂಟರ್ವಲ್ಸ್ ಅಂದ್ರೆ ಅರ್ಥ ಆಗಿದೆ 2 x is equal to 2 ಅಂತ ಏನಿದೆ ಈ ತಗೊಂಡಾಗ 2 to right side plus infinity, 2 to minus infinity, so second interval. And the one of the intervals are, so therefore intervals are, you know, model you know, minus infinity to 2, and 2 to infinity. It is interval. Consider the pentagram. Is the all matter? Which one is strictly increasing? Which one is strictly decreasing? अंत तक बोल रहे हैं। इन यारों उधर ले ये ना आ रखे हैं ना 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 उन्होंने। ठीक है। मदद ले। माइनस इनफिनिटी टू टू। चलिए एफ डैश एक्स अंत तक बोल। एफ डैश एक्स इज़ इक्वल टू ये ना तार टू एक्स माइनस फोर। एफ डैश एक्स इज़ इक्वल टू टू एक्स माइनस फोर। नोड़ी टू टू इनफिनिटी अंदर इन नोड़ी x इज इक्वल टू टू इनफिनिटी अंदर
ವ್ಯಾಲ್ಯೂಸ್ 1 ಬರುತ್ತೆ 0 ಬರುತ್ತೆ -1 ಇದೆ ಕಡಿಮೆ ಆಗ್ತಾ ಹೋಗುತ್ತೆ 2 ಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ 2 ಕ್ಕಿಂತ ಕಡಿಮೆ ಅಂದ್ರೆ 1 ಕೊಡಿ ಏನು ಬರುತ್ತೆ 1 ಕೊಟ್ಟಾಗ 2 -4 -2 0 ಕೊಟ್ಟಾಗ -4 -1 ಕೊಟ್ಟಾಗ -6 ಹೀಗೆ ಟೋಟಲ್ ಇದೆ ತೋರಿಸುತ್ತೆ ನೆಗೆಟಿವ್ ಅನ್ನು ತೋರಿಸುತ್ತೆ ಸೋ ಇಟ್ ಇಸ್ ಲೆಸ್ ದನ್ 0 ಏನಾಗುತ್ತೆ ಲೆಸ್ ದನ್ 0 f - x ಇಸ್ ಏನಾಗುತ್ತೆ ಲೆಸ್ ದನ್ 0 ಅನ್ನು ತೋರಿಸುತ್ತೆ ಅಂದ್ರೆ ಅರ್ಥ f - x ಇಸ್ ಲೆಸ್ ದನ್ 0 ಅಂದ್ರೆ ಏನಾಯ್ತು f(x) ಇಸ್ ಸ್ಟ್ರಿಕ್ಟ್ಲಿ ದೇರ್ಫೋರ್ f(x) ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಹೇಗೆ ಅಂದ್ರೆ ನೋಡಿ 2 2 2 ಇಂದ ಕಡಿಮೆ ಅಂದ್ರೆ 1 ಕೊಡಬಹುದು 1 ಕೊಟ್ರೆ 2 ಅಂದ್ರೆ 2 2 -4 ಅಂದ್ರೆ -2 ಅಂದ್ರೆ 0 ಕೊಡಬಹುದು -4 ಆಯ್ತು -4 -1 ಕೊಡಬಹುದು -6 ಆಯ್ತು ಅಂದ್ರೆ ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಏ ಬರುತ್ತೆ ದಟ್ ಮೀನ್ಸ್ ಏನು ದಟ್ ನೆಗೆಟಿವ್ ವ್ಯಾಲ್ಯೂ ಶೋಸ್ ಲೆಸ್ ದನ್ 0 ಅಲ್ಲಿಗೆ f(x) ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಸೋ ಎರಡನೇ ಪಾಯಿಂಟ್ 2 ಟು ಇನ್ಫಿನಿಟಿ ಅಂತ ಅಲ್ಲಿ f' x ಏನಾಗುತ್ತೆ 2x -4 2 ಇಂದ ಜಾಸ್ತಿ ನೋಡಿ 2 ಇಂದ ಮುಂದಕ್ಕೆ 3 4 ಇಂಪೋರ್ಟ್ ಆಗುತ್ತೆ 2 ನೇ ಕೊಟ್ರೆ 0 ಬರುತ್ತೆ 3 ಕೊಟ್ರೆ 3 2 6 6 ನೇ 4 ಆದ್ರೆ 2 + 2 4 ಕೊಟ್ರೆ ಆಕೆ 8 8 -4 ಅಂದ್ರೆ 4 ಅಂದ್ರೆ ಇಸ್ ಗ್ರೇಟರ್ ದನ್ 0 ಪಾಸಿಟಿವ್ ವ್ಯಾಲ್ಯೂಸ್ ಬರ್ತವೆ ಅಲ್ಲಿ f(x) ಏನಾಗುತ್ತೆ ಇಟ್ಸ್ ಸ್ಟ್ರಿಕ್ಟ್ಲಿ increasing f(x) strictly increasing so ee tara navu ee problem galanna helkondu hogtevu idu 3 marks kelthakanta method nu clean aga artha agide anta andkolteni okay like this so next problem nu navu nodona ಸ್ಟೂಡೆಂಟ್ಸ್ ಈಗ ನಾನು ಎರಡನೇ ಪ್ರಾಬ್ಲಮ್ ಅಂತ ಹೇಳ್ತೀನಿ ಅದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಎರಡು ಮಾರ್ಕ್ಸ್ಗೆ ಯಾವ ಏರಿಯಾ ಕೇಳಿದ್ದಾರೆ ಅಂತ ಹೇಳ್ತೀನಿ ಸೊ ಫೈಂಡ್ ದಿ ಇಂಟರ್ವಲ್ 2019 ಜೂನ್ ಅಲ್ಲಿ ಕೇಳಿದ್ದಾರೆ ಏನು ಫೈಂಡ್ ದಿ ಇಂಟರ್ವಲ್ ಜೂನ್ ಮತ್ತೆ 16 ಜೂನ್ ಎರಡು ಸಲ ಕೇಳಿದ್ರು ಫೈಂಡ್ ದಿ ಇಂಟರ್ವಲ್ ಫೈಂಡ್ ದಿ ಇಂಟರ್ವಲ್ ಫೈಂಡ್ ದಿ ಇಂಟರ್ವಲ್ in which the function in which the function in which the function in which the function f(x) is equal to 2x squared minus 3x is only strictly increasing strictly increasing ಎರಡನೇದು strictly decreasing ನೋಡಿ ಇದು ಎರಡು ಮಾರ್ಕ್ಸ್ ಕ್ವಶನ್ ಟು ಮಾರ್ಕ್ಸ್ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ದಿಸ್ ಇಸ್ ಟು ಮಾರ್ಕ್ಸ್ ಎರಡು ಮಾರ್ಕ್ಸ್ ಕೇಳಿದ್ರು ಇದು ಎರಡು ಮಾರ್ಕ್ಸ್ ಜಾಸ್ತಿ ಆಯ್ತು ಯಾಕಂದ್ರೆ ಇಂಟರ್ವಲ್ ಕಂಡು ಹಿಡಿಯೋದು ಆಮೇಲೆ ಇದು ಯಾರಾದ್ರೂ ಒಂದು ಕೇಳ್ಬೋದು ಎರಡು ಕೇಳಿದ್ರು ಯಾರೋ ಒಂದು ಇದರಲ್ಲಿ ಇದೆ ನೋಡಿ ಈ ಪ್ರಾಬ್ಲಮ್ ನೋಡಿ 2019 ಜೂನ್ ಅಲ್ಲಿ ಕೇಳಿದ್ರೆ ಮತ್ತೆ 2016 ಜೂನ್ ಅಲ್ಲಿ ಈ ಪ್ರಾಬ್ಲಮ್ ಕೇಳಿದ್ರೆ ಅದೇನೇ ಕೇಳಿ ನಾವು ನೀಟಾಗಿ ನೋಡೋಣ ಸೊ ದ ಒನ್ ಆಫ್ ದಿ ಥಿಂಗ್ ಈಸ್ ಈ ಪ್ರಾಬ್ಲಮ್ ನಾವು ಮಾಡಬೇಕಾದ್ರೆ ಕ್ಲೀನ್ ಆಗಿ ಗಮನಿಸಿ ನೋಡಿ ಹೇಗೆ ಅಂದ್ರೆ ಯು ಸಿ f(x) ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 3x ಅಂತ ತಗೊಂಡ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಸ್ಕ್ವೇರ್ ಗೆ 2 ಎಕ್ಸ್ ಮೈನಸ್ 3 ಎಕ್ಸ್ ಗೆ 1 ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 4 ಎಕ್ಸ್ ಮೈನಸ್ 3 ಸೊ ದೇರ್ಫೋರ್ ಇಲ್ಲಿ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದ್ರೆ ನೋಡಿ 4 ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0 4 ಎಕ್ಸ್ ಇಸ್ ಈಕ್ವಲ್ ಟು 3 ಎಕ್ಸ್ ಇಸ್ ಈಕ್ವಲ್ ಟು 3/4 3/4 ಅಂದ್ರೆ ಪಾಯಿಂಟ್ ಸಮಥಿಂಗ್ ಆಗ್ಬಿಡುತ್ತೆ ಹಾಗಾದ್ರೆ ಇಂಟರ್ವಲ್ ಅನ್ನ ಏನಂತ ಹೇಳ್ತೀವಿ ಅಂದ್ರೆ
इंटरवल्स थ्री बै फोर अंदर माइनस इनफिनिटी टू थ्री बै फोर इन थ्री बै फोर टू प्लस इनफिनिटी सो वेरी सिंपल डायरेक्ट थ्री बै फोर नेगेटिव इनफिनिटी थ्री बै फोर पॉजिटिव इनफिनिटी सो दोस वन ऑफ द इंटरवल्स आर एग्जिस्ट द फर्स्ट पॉइंट सॉरी फर्स्ट माइनस इनफिनिटी टू 3 by 4 so in that situation the function is what we say is so infinity the one f dash x one node here f dash x so 4x minus 3 here 3 by 4 andre something andre point something anta agutte illi 4 point something andre 4 point 3 by 4 andre negative values bartavu नेगेटिव नेगेटिव से टोटल इट इज लेस देन जीरो टोटल इट इज लेस देन जीरो ओके सो अंदरे येन बढ़ते सो देयरफॉर एफ ऑफ एक्स इज डिक्रीजिंग डिक्रीजिंग अट माइनस इनफिनिटी कमा थ्री बाय फोर इधर वन पॉइंट एरने दो थ्री बाय फोर कमा इनफिनिटी अंत एफ डैश एक्स फोर एक्स माइनस थ्री नोडी एक्स इज इक्वल टू पॉजिटिव क्वांटिटी थ्री बाय फोर अंदर पॉइंट नाइन वन टू थ्री हिंग वन प्लस वन बरते टू फाइव हिंगे पॉजिटिव क्वांटिटी बरता होते इट ग्रेटर देन जीरो देयरफॉर द फंक्शन इज इंक्रीजिंग स्ट्रिक्टली इंक्रीजिंग increasing at 3 by 4 comma infinity idu ashtu strictly decreasing so like this ee tara ee problem galanna navu helta hogtivi hagena innu one problem ide andre iga agidilla adu idu idrindi problem 2014 march alli kelidare सो इतर नंबर ऑफ प्रॉब्लम्स एग्जाम क्या ओके सो इतर केव प्रॉब्लम्स स्ट्रिक्टली इंक्रीजिंग स्ट्रिक्टली डिक्रीजिंग होंमवर्क को find the interval, show that it is strictly increasing and decreasing. So, ये तरह है। So, model है जो वो हमारे को f of x is equal to 2x cube minus 3x square minus 36x plus 7. ये रहते हैं जो f of x is equal to 2x cube minus sorry x square plus 2x minus 5 more than 10 minus f of x is equal to 10 minus 6x minus 2x square etc ee tara ee problem galanna navu neeta helta hogbo so number of problems in your exam paper consider one इन प्रॉब्लम इंटूक्स माइनस 36 इंट एक्स के वन सेवन के जीरो अंदरे एफ डैश एक्स एनागुत्ते इट इज 6x स्क्वायर माइनस 6x माइनस 36 इज इक्वल टू जीरो बट वन ऑफ द कंडीशन एफ डैश एक्स इज इक्वल टू जीरो आवेग 6x स्क्वायर माइनस 6x माइनस 36 इज इक्वल टू जीरो डिवाइड बाय 6 अंदरे एक्स स्क्वायर माइनस एक्स माइनस 6 इज इक्वल टू जीरो
like this. So ಅಲ್ಲಿಗೆ ಇದನ್ನ ನಾವು ಫ್ಯಾಕ್ಟರೈಸ್ ಮಾಡಿದ್ರೆ so it can be considered as factors work on that. ನೋಡಿ ಸಿಕ್ಸ್ ಅನ್ನ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಮೈನಸ್ ತ್ರೀ ಇಂಟು ಟೂ ಅಂದ್ರೆ ಈ ಮೈನಸ್ ಸಿಕ್ಸ್ ಅನ್ನ ನೀವು ಮೈನಸ್ ತ್ರೀ ಇಂಟು ಟೂ ಸಾರಿ ಮೈನಸ್ ತ್ರೀ ಇಂಟು ಟೂ ಅಂದ್ರೆ ಮೈನಸ್ ಸಿಕ್ಸ್ ಬರುತ್ತೆ ಮೈನಸ್ ತ್ರೀ ಪ್ಲಸ್ ಟೂ ಅಂದ್ರೆ ಇಲ್ಲಿ ಮೈನಸ್ ಒಂದು ಬರುತ್ತೆ ಸೊ ಇವೆರಡು ಒಂದು ಗುಂಪು ಇವೆರಡು ಒಂದು ಗುಂಪು ಅಂದ್ರೆ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ ತ್ರೀ ಇಲ್ಲಿ ಟೂ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ ತ್ರೀ ಮತ್ತೆ ಎಕ್ಸ್ ಮೈನಸ್ ತ್ರೀ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಝೀರೋ ಒಂದು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಒಂದ್ ಆದ್ರೆ ಇನ್ನೊಂದು ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟೂ ಈ ತರ ಎರಡು ಎಕ್ಸ್ ವ್ಯಾಲ್ಯೂಸ್ ಬರುತ್ತೆ ಎರಡು ಎಕ್ಸ್ ವ್ಯಾಲ್ಯೂಸ್ ಇದ್ದಾಗ ನಾವು ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಓಕೆ ಈಗ ಇಂಟರ್ವಲ್ಸ್ ನೋಡಿ ಇಲ್ಲೇ ನೀವು ಕನ್ಸಿಡರ್ ಮಾಡೋಣ ನಿಮಗೆ ಇದು ಒಂದು ಇನ್ಫಿನಿಟಿ ಇನ್ನೊಂದು ಮೈನಸ್ ಇನ್ಫಿನಿಟಿ ನೋಡಿ ಎಕ್ಸ್ ಗೆ ಝೀರೋ ಅಂತ ಆದ್ರೆ ಇದು ಒಂದು ಎರಡು ಮೂರು ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಹಿಂಗೆ ನೆಗೆಟಿವ್ ಬರುತ್ತೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಅಂದ್ರೆ ಇದು ಒಂದು ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟೂ ಅಂದ್ರೆ ಇಲ್ಲಿ ಬರುತ್ತೆ ಇಲ್ಲ ಇದು ಎಕ್ಸ್ ಇದು ಒಂದು ಎಕ್ಸ್ ಇಲ್ಲಿ ಇಲ್ಲಿ ಇಂಟರ್ವಲ್ಸ್ ನೋಡಿ ಮೂರು ಬರ್ತವೆ ಒಂದು ಇದು ಮೈನಸ್ ಇನ್ಫಿನಿಟಿ ನೋಡಿ ಮೈನಸ್ ಇನ್ಫಿನಿಟಿ ಟು ಮೈನಸ್ ಟೂ ಒಂದು ಆಮೇಲೆ ಮೈನಸ್ ಟೂ ಟು ತ್ರೀ ಒಂದು ಆಮೇಲೆ ತ್ರೀ ಟು ಪ್ಲಸ್ ಇನ್ಫಿನಿಟಿ ಒಂದು ದೀಸ್ ಆರ್ ಓಕೆ ತ್ರೀ ಇಂಟರ್ವಲ್ಸ್ ಇಲ್ಲಿ ಮೂರು ಇಂಟರ್ವಲ್ಗಳು ಬರ್ತವೆ ಅಂದ್ರೆ ಪಾಯಿಂಟ್ಸ್ ಗಳು ಜಾಸ್ತಿ ಆದಾಗ ಎಲ್ಲ ಇಂಟರ್ವಲ್ಸ್ ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತವೆ ಅಷ್ಟೇ ಮೈನಸ್ ಟೂ ಟು ಮೈನಸ್ ಇನ್ಫಿನಿಟಿ ಮೈನಸ್ ಟೂ ಟು ತ್ರೀ ಅಂಡ್ ತ್ರೀ ಟು ಇನ್ಫಿನಿಟಿ ಸೊ ಈ ತರ ದೀಸ್ ಆರ್ ದಿ ಇಂಟರ್ವಲ್ಸ್ ಸೊ ಮೊದಲನೇದಾಗಿ ಮೈನಸ್ ಇನ್ಫಿನಿಟಿ ಟು ಮೈನಸ್ ಟೂ ತಗೊಂಡಾಗ ಏನಾಗುತ್ತೆ ಎಫ್ ಡ್ಯಾಶ್ ಎಕ್ಸ್ ಅನ್ನ ತಗೊಂಡು ಸೊ ಎಫ್ ಡ್ಯಾಶ್ ಎಕ್ಸ್ ಅನ್ನು ತಗೊಂಡು ಸೊ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಅಂದ್ರೆ ಇದನ್ನ ಸಿಕ್ಸ್ ಕಾಮನ್ ತಗೊಂಡ್ರೆ ಅಥವಾ ಸಿಕ್ಸ್ ಇಂಟು ಇದನ್ನ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಟು ಹಿಂಗೆ ಬರ್ಕೊಂಡ್ರೆ ಎಫ್ ಡ್ಯಾಶ್ ಎಕ್ಸ್ ನೋಡಿ ನೆಗೆಟಿವ್ ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ಇದು ಎಕ್ಸ್ ನೆಗೆಟಿವ್ ಇದು ನೆಗೆಟಿವ್ ಇದು ನೆಗೆಟಿವ್ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಇಟ್ ಈಸ್ ಗ್ರೇಟರ್ ದನ್ ಝೀರೋ ಪಾಸಿಟಿವ್ ಕ್ವಾಂಟಿಟಿ ಬಂದ್ಬಿಡುತ್ತೆ ನೆಗೆಟಿವ್ ಇಂಟು ನೆಗೆಟಿವ್ ಗ್ರೇಟರ್ ದನ್ ಝೀರೋ ಇಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಲ್ಲಿ ಎರಡನೇದು ಮೈನಸ್ ಟೂ ಟು ತ್ರೀ ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನಾಗುತ್ತೆ ಎಫ್ ಡ್ಯಾಶ್ ಎಕ್ಸ್ ನೋಡಿ ತ್ರೀ ಟು ಮೈನಸ್ ಟೂ ಟು ತ್ರೀ ಇಲ್ಲಿ ಸೊ ದಿಸ್ ಒನ್ ಇಲ್ಲಿ ಈಗ ತಗೊಂಡ್ರೆ ಸಿಕ್ಸ್ ಇಂಟು ಮೈನಸ್ ಟೂ ಇಲ್ಲಿ ಕೊಟ್ಟಾಗ ಇಟ್ ಇಸ್ ಮೈನಸ್ ಇದು ಸೊ ಇನ್ ಬಿಟ್ವೀನ್ ಮೈನಸ್ ಟೂ ಅಂತಿದಾಗ ಒಂದು ಮೈನಸ್ ಇನ್ನೊಂದು ಪ್ಲಸ್ ಬಂದ್ಬಿಡುತ್ತೆ ಸೊ ಇಟ್ ಈಸ್ ಆಲ್ವೇಸ್ ಇಟ್ ಈಸ್ ಪ್ಲಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಮೈನಸ್ ಸಿಕ್ಸ್ ಇಟ್ ಈಸ್ ಲೆಸ್ ದನ್ ಝೀರೋ ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಮೇಲೆ ಮೂರನೇದು ತ್ರೀ ಟು ಇನ್ಫಿನಿಟಿ ಪಾಸಿಟಿವ್ ವ್ಯಾಲ್ಯೂಸ್ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪಾಸಿಟಿವ್ ವ್ಯಾಲ್ಯೂ ಅಂದ್ರೆ ಇದು ಪ್ಲಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಸೊ ಇಟ್ ಈಸ್ ಟೋಟಲ್ ಇಟ್ ಈಸ್ ಪಾಸಿಟಿವ್ ಗ್ರೇಟರ್ ದನ್ ಝೀರೋ ಅಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸೊ ಈ ತರ ಈ ವ್ಯಾಲ್ಯೂಸ್ ಅನ್ನು ಹೇಳ್ತಾ ಹೋಗ್ಬೋದು ಇಲ್ಲಿ ಮೂರು ಮಾರ್ಕ್ಸ್ ಆಗಿರೋದ್ರಿಂದ ಕೇಳ ಒಂದು ಪಾಯಿಂಟ್ ಬಂದು ಎರಡನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ಕೇಳೋದೇ ಕಷ್ಟ
ಇನ್ನು ಇದೆಲ್ಲ ಡೀಟೇಲ್ ಇಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಕೇಳಲ್ಲ ಸಿಂಪಲ್ ನಾನು ಸ್ಟಾರ್ಟ್ ಎರಡು ಪ್ರಾಬ್ಲಮ್ಸ್ ಹೇಳಿದ್ನಲ್ಲ ಆ ತರ ಅಥವಾ ಇಲ್ಲ ಈಗ ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇವನ್ನ ನಿಮಗೆ ಕೇಳ್ತಾರೆ ಸಕ್ಕಿ ಇವನ್ನು ದೊಡ್ಡ ಪ್ರಾಬ್ಲಮ್ಗಳನ್ನು ನೀವು ಸಿಇಟಿ ಅಲ್ಲಿ ಸಂಬಂಧಪಟ್ಟಾಗ ಇಲ್ಲಿ ಮಾಡಬಹುದು ಅಥವಾ ನಾವು ಸಿಇಟಿ ಕ್ಲಾಸ್ ಸಂಬಂಧಪಟ್ಟಾಗೆ ಅಲ್ಲಿ ಹೇಳ್ತಾ ಹೋಗ್ತೀವಿ ಇದಿಷ್ಟು ನಿಮಗೆ ದ ಫಂಕ್ಷನ್ ಇಸ್ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಮತ್ತೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಈ ಮೆಟೀರಿಯಲ್ ಸಂಬಂಧಪಟ್ಟಾಗೆ ಇದರಲ್ಲಿ ಕೇಳ್ತೀವಿ ಕ್ವಶನ್ ಪೇಪರ್ ತೆಗೆದು ನೋಡಿ ಬಟ್ ಈ ಹುಡುಗರು ಯಾವ್ದನ್ನು ಇದರಲ್ಲಿ ಟಚ್ ಮಾಡಲ್ಲ ಈ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ವರ್ಡ್ ಕೇಳ್ತಿ ಇದು ನಮಗಲ್ಲ ಅಂತ ಹೆಚ್ಚು ಕಡಿಮೆ ಒಂದು 80% ಆಫ್ ದಿ ಸ್ಟೂಡೆಂಟ್ 80% ತಗೊಂಡಿರೋ ಸಮೇತ ಈ ಮೆಥಡ್ನ ಟಚ್ ಮಾಡಲ್ಲ ನಾಟ್ ಪೊಲೀಸ್ ಏನೋ ಯಾರೋ ಕೆಲವು ಇನ್ನೊಂದು ಯಾವ ತರ ಇದೆ ಅಂದ್ರೆ 2 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಇಂದ 14 ಕ್ವಶನ್ ಪಾರ್ಟ್ ಪಿ ಮತ್ತೆ ಪಾರ್ಟ್ ಸಿ ಅದರಾಗೆ ಪಾರ್ಟ್ ಬಿ ನಲ್ಲಿ 4 ಕ್ವಶನ್ ಚಾಯ್ಸ್ ಪಾರ್ಟ್ ಸಿ ನಲ್ಲಿ 4 ಕ್ವಶನ್ ಇದು ಟಚ್ ಮಾಡಿದ್ರೆ 100 ತಗೊಳ್ಳಂತ ಹುಡುಗರು ಇದಾರೆ ಈ ಟಚ್ಚೇ ಮಾಡಲ್ಲ 100 ಬಂದ ಸಮೇತ ಇದು ಯಾರೋ ಕೆಲವರು ನಾವು ನೋಡೋದು ಒಂದು 100 ಪೇಪರ್ ಒಬ್ಬರು ಇಬ್ಬರು ಬರೋದ್ರೆ ಹೆಚ್ಚು ಕಷ್ಟ ಇಲ್ಲ ಬಟ್ ಈಸಿಯಾಗಿ ಇವನ್ನೆಲ್ಲ ನೀವು ನೋಡ್ಕೋಬೇಕು ಹಾಗಾಗಿ ಇದು ನಿಮಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ನಾವು ರಿಸಿಪ್ಟ್ ತಗೊಂಡು ಎಷ್ಟು ಬೇಕೋ ಅಷ್ಟನ್ನ ಬೌಂಡ್ರಿ ಹಾಕೊಂಡು ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ನಾವೆಲ್ಲ ತುಂಬಾ ಯೂಸ್ಫುಲ್ ಆಗಿ ನಿಮಗೆ ಫ್ರೇಮ್ ಕ್ರಿಯೇಟ್ ಮಾಡಿರ್ತೀವಿ ನೀವು ಅದನ್ನು ಯೂಸ್ ಮಾಡ್ಕೋಬೇಕು ಅಷ್ಟೆ ಬಟ್ ಡೈರೆಕ್ಟ್ ಆಗಿ ನೀವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ವಿಡಿಯೋ ತಗೊಂಡಿಟ್ಕೆ ಆಗಲ್ಲ ಸ್ಟಾರ್ಟಿಂಗ್ ಇಂದ ಡೆರಿವೇಟಿವ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ಅವನ್ನು ನೋಡ್ಕೊಂಡು ಅಪ್ಲಿಕೇಶನ್ ಡೆರಿವೇಟಿವ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಿಂಗೆ ಬಂದ್ರೆ ಒಂದು ಗೊತ್ತಾಗುತ್ತೆ ಇಲ್ಲ ಒಂದ್ಕೊಂಡು ಟಚ್ಚೇ ಇರಲ್ಲ ಎಸ್ಪೆಷಲಿ ಇಲ್ಲಿ ನಾವು ಮೀನು ಅಲ್ಲಿತ್ತಿರೋ ರೋಲ್ಸ್ ತಿರೋಮನ್ನ ಸುಮ್ಮನೆ ಹೇಳ್ತಾರೆ ಎಲ್ಲ ಇದು ಅನ್ಸುತ್ತೆ ಹೊಸ ಹುಡುಗರಿಗೆ ಈ ವರ್ಷದ ಹುಡುಗರು ಯಾಕೆಂದ್ರೆ ಅಲ್ಲಿ ಈ ವರ್ಷ ಬ್ಯಾಡ್ ಅದು ಅಂತ ಹೇಳಿದ್ದಾರೆ ರೋಲ್ಸ್ ತಿರೋಮ ಹಿಂಗೆ ನಾವು ಅದು ಹೇಳಿಲ್ಲ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ ಇರಲಿ ಒಟ್ಟಿಗೆ ಎಷ್ಟು ಬೇಕು ಅಷ್ಟನ್ನು ನಾನು ಸಿಂಪಲ್ ಆಗಿ ಹೇಳಿದ್ದೀನಿ ಮೆಥಡ್ ಮಾಡ್ತಕ್ಕಂತ ರೀತಿ ಇದು ಇದು ನಿಮಗೆ ಚೆನ್ನಾಗಿ ಇಷ್ಟ ಆಗಿದ್ರೆ ಈ ಮೆಥಡ್ಗಳು ನಿಮಗೆ ಗೊತ್ತು ಅಂತ ಅನಿಸಿದ್ರೆ ನೀವು ಒಂದು ಕೆಲಸ ಮಾಡಿ ಯೂಟ್ಯೂಬಲ್ಲಿ ವಸಂತ್ ವಿ ಕೆ ಅಂತ ಹೊಡೆದ್ರೆ ಎಸ್ ಕೆ ಎಂ ಎಸ್ ಕಾಲೇಜ್ ಚಿತ್ರದುರ್ಗ ಅಂತ ಬರುತ್ತೆ ನೀವು ಅಲ್ಲಿ ಬರ್ತಕ್ಕಂಥ ವಿಡಿಯೋಗಳಿಗೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಹೋದ್ರೆ ಈಗ ಆಲ್ರೆಡಿ 60% ಆಫ್ ದಿ ಸಿಲೆಬಸ್ ನಾನು ನಿಮಗೆ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ಬೇಕಾದಷ್ಟು ನೀವು ನೋಡ್ಬೋದು ಅದರಾಗಿ ನೀವು ಔಟ್ ಆಫ್ ಕೋರ್ಟ್ ತೆಗಿಬೋದು ಆ ಥರ ನಾವು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದೀನಿ ನಾನು ಏನು ವಿಡಿಯೋದಲ್ಲಿ ಬಿಟ್ಟಿದ್ದೀನೋ ಅವನ್ನೇ ನಿಮಗೆ ಎಕ್ಸ್ಯೂಮ್ ಕೇಳ್ತಾ ಹೋಗ್ತಾರೆ ಅಕಸ್ಮಾತ್ ಯಾವುದೋ ಒಂದು ಕ್ವಶನ್ ಇದಾದರೆ ನಿಮಗೆ ಕ್ವಶನ್ ಪೇಪರ್ ಫ್ರೇಮ್ ಮಾಡೋದೇ 150 ಮಾರ್ಕ್ಸ್ಗೆ ಆದರೆ ನೀವು ಅಟೆಂಡ್ ಮಾಡ್ಬೇಕಿರೋದು 100 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಚಾಯ್ಸ್ ಇರುತ್ತೆ 1:3 ಅಂದರೆ ನೀವು 50-50 ಅಂತ ನೀವು ತಗೊಂಡ್ರೆ 100 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ನೀವು ತೆಗಿಬೇಕಿರೋದು 3:2 ನೀವು 100 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ನೀವು ತೆಗಿಬೇಕಾದ್ರೆ 100 ಮಾರ್ಕ್ಸ್ ಮಾತ್ರ 50 ಮಾರ್ಕ್ಸ್ ಚಾನ್ಸ್ ಇರುತ್ತೆ ಹಂಗೆ ಅದನ್ನು ಒಂದು ಸ್ವಲ್ಪ ಹೊರಗಡೆ ಹೋದ್ರೆ ಡೋಂಟ್ ವರಿ ಎಚ್ಚರಬೇಕಿಲ್ಲ ಏನು ಓದ್ತಿರೋದು ಪಕ್ಕ ಆಗಿ ಆಟೋಮೆಟಿಕ್ಲಿ ಸಕ್ಸಸ್ ಆಗ್ತೀರ ಇಷ್ಟು ಹೇಳ್ತಾ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಂತ ತಿಳ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದಿನ ಪಾಯಿಂಟ್ಗೆ ಭೇಟಿ ಆಗೋಣ ಸೊ ಸಿ ಯು ಬೈ